2018 ವಿಧಾನಸಭಾ ಚುನಾವಣಾ ಹಿನ್ನೆಲೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಪರಮೇಶ್ವರ್ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಹರಿದು ಬರ್ತಾ ಇದೆ. ಈ ಬಾರಿ ಪರಮೇಶ್ವರ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಕೈಗೊಳ್ಳುವ ನಿಟ್ಟಿನಲ್ಲಿ ಭಾರೀ ಕಸರತ್ತು ಈಗ ನಡೆಸಲಾಗ್ತಾ ಇದೆ. ಮತ ಪ್ರಚಾರಕ್ಕೆ ಸಂಚಾರಿ ಎಲ್ಸಿಡಿ ಬಳಕೆ ಮಾಡಲಿದ್ದು, ಈ ಕ್ಷೇತ್ರದ ಪ್ರಚಾರದ ಜವಾಬ್ದಾರಿಯನ್ನು ಸಂಸದ ಮುದ್ದ ಹನುಮೇಗೌಡರಿಗೆ ವಹಿಸಲಾಗಿದೆ. ಇನ್ನು ಈ ಬಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರುವಂತಹ ಪರಮೇಶ್ವರ್ ಮತದಾರರನ್ನು ಓಲೈಸೋಕೆ ಭಾರೀ ಕಸರತ್ತಿಗೆ ಮುಂದಾಗಿದ್ದಾರೆ. ಎಸ್, ಪರಮೇಶ್ವರ್ ಅವರ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಹರಿದು ಬರ್ತಿದೆ. ಸದಾಶಿವನಗರದ ಅವರ ನಿವಾಸಕ್ಕೆ ಲೋಕಲ್ ಲೀಡರ್ಸ್ ಏನು ಅಲ್ಲಿ ಮುಗಿಬೀಳ್ತಾ ಇದ್ದಾರೆ. ಒಟ್ಟಾರೆ ನೋಡೋದಾದರೆ ಸದಾಶಿವನಗರದ ನಿವಾಸದಲ್ಲಿ ಈಗ ಅವರ ದಂಡೆ ಕಾಣ್ತಾ ಇದೆ. ಬೀದರ್ ಯಾದಗಿರಿ ಸ್ಥಳೀಯ ಮುಖಂಡರ ಜೊತೆ ಅವರು ಕೂಡ ಮಾತನಾಡ್ತಿದ್ದಾರೆ, ಹಾಗೆ ಪರಮೇಶ್ವರ್ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಕೊರಟಗೆರೆ ಕ್ಷೇತ್ರದ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಪರಮೇಶ್ವರ್ ನಡೆಸಿದ್ರು. ಚುನಾವಣೆಯವರೆಗೆ ಮುದ್ದು ಹನುಮೇಗೌಡರಿಗೆ ಈ ಒಂದು ಹೊಣೆಯನ್ನು ಅಲ್ಲಿ ವಹಿಸಲಾಗಿದೆ. ಒಟ್ಟಾರೆ ನೋಡಿದರೆ ಪರಮೇಶ್ವರ್ ಈಗಿನಿಂದಲೇ ಕೂಡ ಆ ಒಂದು ಮುಂದಿನ ವಿಧಾನಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಮತದಾರನ ಓಲೈಸೋಕೆ ಭಾರೀ ಕಸರತ್ತನ್ನು ಪರಮೇಶ್ವರ್ ನಡೆಸ್ತಾ ಇದ್ದಾರೆ. ವಿಧಾನಸಭಾ ಚುನಾವಣಾ ಹಿನ್ನೆಲೆ ಪರಮೇಶ್ವರ್ ಅವರ ನಿವಾಸಕ್ಕೆ ಈಗ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಹರಿದು ಬರ್ತಾ ಇದೆ ಅವರ ಒಂದು ನಿವಾಸಕ್ಕೆ. ಈ ಬಾರಿ ಪರಮೇಶ್ವರ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಭಾರೀ ಕಸರತ್ತನ್ನು ಈಗ ಪರಮೇಶ್ವರ್ ಆರಂಭಿಸ್ತಾ ಇದ್ದಾರೆ. ಮತ ಪ್ರಚಾರಕ್ಕೆ ಸಂಚಾರಿ ಎಲ್ಸಿಡಿ ಬಳಕೆಯನ್ನು ಮಾಡಲಿದ್ದು, ಈ ಕ್ಷೇತ್ರದ ಪ್ರಚಾರದ ಜವಾಬ್ದಾರಿಯನ್ನು ಸಂಸದ ಮುದ್ದ ಹನುಮೇಗೌಡ ಅವರಿಗೆ ವಹಿಸಲಾಗಿದೆ. ಇನ್ನು ಈ ಬಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರುವಂತಹ ಪರಮೇಶ್ವರ್ ಮತದಾರರನ್ನ ಓಲೈಸಲು ಭಾರೀ ಕಸರತ್ತಿಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಈಗ ಮುಂದಿನ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈಗ ಪರಮೇಶ್ವರ್ ಅವರಿಗೆ ಅವ್ರ ಮನೆಗೆ ಟಿಕೆಟ್ ಆಕಾಂಕ್ಷಿಗಳು ದಂಡೆ ಹರಿದು ಬರ್ತಿದೆ, ಹಾಗೆ ಸಾಕಷ್ಟು ಹರಸಾಹಸ ಕೂಡ ಪಡ್ತಿದ್ದಾರೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ನಂದಿನಿ? ಪ್ರಭು, ಮತ್ತೊಮ್ಮೆ ಪ್ರಶ್ನೆ ನಂದಿನಿ. ಈಗ ಪರಮೇಶ್ವರ್ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳು ದಂಡೆ ಹರಿದು ಬರ್ತಾ ಇದೆ, ಹಾಗೆ ಅವರು ಕೂಡ ಅವರ ಒಂದು ಕ್ಷೇತ್ರದಲ್ಲಿ ಪ್ರಚಾರದ ಕಾರ್ಯಕ್ಕೆ ಈಗಾಗಲೇ ಸಜ್ಜಾಗಿ ನಿಂತ್ಕೊಳ್ತಾ ಇದ್ದಾರೆ, ಸಲಹೆ ಸೂಚನೆಗಳನ್ನು ಕೊಡ್ತಿದ್ದಾರೆ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್ ಅಂತ ನಂದಿನಿ? 2018 ಮುಂದಿನ ವಿಧಾನಸಭಾ ಚುನಾವಣೆಗೆ ಕೇವಲ 118 ದಿನಗಳು ಮಾತ್ರ ಬಾಕಿ ಉಳಿದಿದೆ ಪ್ರಭು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನ ಉಂಟಾಗಿದೆ ಅಂತ ಹೇಳ್ಬಹುದು. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಪರಮೇಶ್ವರ್ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳ ದಂಡು ಹರಿದು ಬರುತ್ತಿದೆ. ಅಷ್ಟೇ ಅಲ್ಲ, ಬದಲಾಗಿ ಪರಮ್ ಅವರ ಸ್ವಕ್ಷೇತ್ರವಾದಂತಹ ಕೊರಟಗೆರೆಯಲ್ಲೂ ಸಹ ಈಗಾಗಲೇ ಶಕ್ತಿ ಪ್ರದರ್ಶನಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆ ನಡೆದಿದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಸಂಸದರಂತಹ ಮುದ್ದ ಹನುಮೇಗೌಡರು ಈಗಾಗಲೇ ಪರಮ್ ಅವರು ಪ್ರಚಾರಕ್ಕಾಗಿ ಬಳಸುವಂತಹ ವಿಶೇಷವಾದಂತಹ ವಾಹನವನ್ನ, ಅದರ ಎಲ್ಇಡಿ ವ್ಯವಸ್ಥೆಯನ್ನ ಹಾಗೂ ಅದರ ಚಿತ್ರಣವನ್ನ ಪರಿಶೀಲನೆ ನಡೆಸಿತು. ತದನಂತರ ಮಾತನಾಡಿದಂತಹ ಸಂಸದರು ಪರಮೇಶ್ವರ್ ಜೊತೆ ಈಗಾಗಲೇ ಚರ್ಚೆ ನಡೆದಿದೆ. ಕೊರಟಗೆರೆ ಕ್ಷೇತ್ರದ ಬಗ್ಗೆ ಸುದೀರ್ಘ ಚರ್ಚೆ ಆಗಿದೆ. ಈಗಾಗಲೇ ಒಂದು ಮಟ್ಟದ ಕಮಿಟಿಯನ್ನ ಲೆವೆಲ್ ಈಗಾಗಲೇ ರಚಿಸಲಾಗಿದೆ. ಆ ಕಮಿಟಿ ಒಳಗಡೆ ಸ್ಥಳೀಯ ಸಚಿವ ಸ್ಥಳೀಯ ಮುಖಂಡರಾದಂತಹ ಕಾಂಗ್ರೆಸ್ನ ರಾಜಣ್ಣ ಸೇರಿದಂತೆ ಹಲವರು ಇದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಬಹುಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಪರಮೇಶ್ವರ್ ಅವರು ಗೆಲ್ತಾರೆ. ಕೊನೆಯದಾಗಿ ಇನ್ನು ಹೈಕಮಾಂಡ್ ಟಿಕೆಟ್ ನೀಡೋದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಈಗಾಗಲೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ವೀಕ್ಷಣೆ ಮಾಡೋದು ಹಾಗೂ ಆ ಕ್ಷೇತ್ರದಲ್ಲಿ ಹೆಚ್ಚಾಗಿರುವಂತಹ ಒಕ್ಕಲಿಗರ ಮತದಾನವನ್ನ ಸೆಳೆಯೋದು, ಅಲ್ಪಸಂಖ್ಯಾತರ ಮತದಾನವನ್ನ ತಮ್ಮತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತು ನಡೆದಿದೆ ಅನ್ನುವಂತಹ ಗುಟ್ಟನ್ನ ಬಿಟ್ಟುಕೊಟ್ಟಿದ್ದಾರೆ ಪ್ರಭು. ಅಂದ್ರೆ ನಂದಿನಿ, ಯಾವ ರೀತಿಯಾಗಿ ರೂಪುರೇಷೆಗಳನ್ನ ಅಂದ್ರೆ ಮುದ್ದ ಹನುಮೇಗೌಡರಿಗೆ ವಹಿಸಲಾಗಿದೆ ಈ ಒಂದು ಜವಾಬ್ದಾರಿಯನ್ನ, ಹಾಗೆ ಅಲ್ಲಿನ ಕಾರ್ಯಕರ್ತರು ಬೆಂಬಲಿಗರು ಯಾವ ರೀತಿ ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಿದ್ದಾರೆ ಅಂತ? ಸಂಸದರಂತಹ ಮುದ್ದ ಹನುಮೇಗೌಡರ ಕ್ಷೇತ್ರಕ್ಕೆ ಈ ವಿಧಾನಸಭಾ ಕ್ಷೇತ್ರ ಸೇರ್ಪಡೆಯಾಗುತ್ತೆ. ಹಾಗಾಗಿ ಕೊರಟಗೆರೆ ಕ್ಷೇತ್ರದ ಹೊಣೆ ಅವರ ಹೆಗಲಿಗೆ ನೀಡಲಾಗಿದೆ. ಮತದಾರರನ್ನಂದ್ರೆ ಈಗಾಗಲೇ ಆ ಭಾಗದಲ್ಲಿ ಒಕ್ಕಲಿಗ ಜನಾಂಗದವರು, ನಾಯಕ ಜನಾಂಗದವರು ಹಾಗೂ ಕೆಲ ಅಲ್ಪಸಂಖ್ಯಾತರು ಸಹ ಇದ್ದಾರೆ. ಹಾಗಾಗಿ ಅಲ್ಲಿನ ಸ್ಥಳೀಯ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಹ ಒಟ್ಟುಗೂಡಿಸಲಾಗ್ತದೆ ಪ್ರಭು. ಓಕೆ, ಥ್ಯಾಂಕ್ ಯು ನಂದಿನಿ ತಮ್ಮೆಲ್ಲ ಮಾಹಿತಿಗೆ.